ओम हिरण्यवर्णाम हरिणीम सुवर्णरजतस्रजाम चंद्राम हिरण्मयीम लक्ष्मीम जातवेदो महावहा महादेव्यै च विद्महे विष्णुपत्नी च धीमहि तन्नो लक्ष्मीः प्रचोदयात्। श्री गुरुभ्यो नमः। हरि ओम। आत्मीय प्रिय प्रेक्षक बंधुगळे, ನಿಮ್ಮೆಲ್ಲರ ಜೀವನ ಸದಾ ತೃಪ್ತಿದಾಯಕವಾಗಿ ಮಂಗಳದಾಯಕವಾಗಿ ಸುಖದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಬಂಧುಗಳೇ, ದಾಂಪತ್ಯದಲ್ಲಿ ವಿರಸ, ಗಂಡನ ಮಾತು ಹೆಂಡತಿ ಕೇಳಲ್ಲ, ಹೆಂಡತಿ ಮಾತು ಗಂಡ ಕೇಳಲ್ಲ, ಅಥವಾ ಗಂಡನಿಗೆ ಯಾವುದಾದ್ರೂ ಇನ್ನೊಂದು ಹೆಣ್ಣಿನ ಮೇಲೆ ಮನಸ್ಸು ಇರತಕ್ಕಂಥದ್ದು, ಅಥವಾ ಹೆಂಡತಿಗೆ ಯಾವುದಾದ್ರೂ ಇನ್ನೊಂದು ಗಂಡನ ಮೇಲೆ ಇನ್ನೊಂದು ಹುಡುಗನ ಮೇಲೆ ಮನಸ್ಸಿರ್ತಕ್ಕಂಥದ್ದು, ಅಥವಾ ವಿವಾಹನೇ ಇಷ್ಟಪಡದೆ ಮದುವೆ ಮಾಡಿಕೊಂಡಿರೋದು, ಅಥವಾ ವಿವಾಹಕ್ಕೆ ಮೊದಲು ಯಾವುದಾದ್ರೂ ಹೆಣ್ಣನ್ನು ಇಷ್ಟಪಟ್ಟು ಮನೆಯವ್ರ ಒತ್ತಡದಿಂದ, ಅಥವಾ ಗಂಡನ ಇಷ್ಟಪಟ್ಟು ಮನೆಯವ್ರ ಒತ್ತಡದಿಂದ ಮದುವೆ ಆಗಿ ದಾಂಪತ್ಯದಲ್ಲಿ ವಿರಸವಾಗ್ತಾ ಇದೆಯಾ, ಅದು ಯಾವ ಹಂತದಲ್ಲಿದೆ? ಜಗಳದ ಹಂತದಲ್ಲಿದೆಯಾ, ಮನಸ್ತಾಪದ ಹಂತದಲ್ಲಿದೆಯಾ, ಅಥವಾ ಡೈವರ್ಸ್ ಕೊಡುವಂಥ ಹಂತಕ್ಕೆ ಬಂದಿದೆಯಾ, ಅಥವಾ ಹೊಂದಾಣಿಕೆ ಅಂತ ಹೇಳ್ತೀವಲ್ಲ, ಹೊಂದಾಣಿಕೆ ಇಲ್ವಾ, ನಿಮ್ಮ ಮೇಲೆ ಗಂಡ ಪ್ರೀತಿ ತೋರಿಸ್ತಾ ಇಲ್ವಾ, ಅಥವಾ ಹೆಂಡತಿ ನಿಮ್ಮ ಮೇಲೆ ಪ್ರೀತಿ ತೋರಿಸ್ತಾ ಇಲ್ವಾ? ಇದೆಲ್ಲ ನಾನು ಇಷ್ಟು ಹೇಳಿದ್ದು ಎಲ್ಲವೂ ಕೂಡ ಎಲ್ಲಿಗೆ ಬರುತ್ತೆ? ದಾಂಪತ್ಯ ವಿರಸ ಯಾಕಾಗುತ್ತೆ ಅನ್ನೋದು ಬರುತ್ತೆ. ಅದಕ್ಕೆ ವೀಕ್ಷಕರ ಜಾತಕ ನೋಡಿ ಬೇಸಿಕ್ ಅಸ್ಟ್ರಾಲಜಿ ಗುಣಗಳು, 36ಕ್ಕೆ 30 ಬಂತು ಶುಭ ಮದುವೆ ಮಾಡಿ, 18 ಬಂದರೆ ಮಾಡಬೇಡಿ, ನಾಡಿ ಕೂಟ ಬರಲಿಲ್ಲ ಈ ಥರದ ಬೇಸಿಕ್ ಅಸ್ಟ್ರಾಲಜಿ ಡಿಸಿಷನ್ಸನ್ನು ತೊಗೊಳ್ಳಿಕ್ಕೆ ಹೋಗಬೇಡಿ. ಹೈಯರ್ ಅಸ್ಟ್ರಾಲಜಿಗೆ ಬನ್ನಿ. ಸಂತಾನ ಕಾರಕ, ಸಂತಾನ ಸ್ಥಾನಾಧಿಪತಿ, ವಿವಾಹ ಕಾರಕ, ವಿವಾಹ ಸ್ಥಾನಾಧಿಪತಿ, ಕುಜದೋಷ, ಸರ್ಪದೋಷ, ದ್ವಿಕಳತ್ರ ಯೋಗ, ತ್ರಿಕಳತ್ರ ಯೋಗ, ಈ ಥರದ್ದೆಲ್ಲವನ್ನು ನೋಡಿ ತದನಂತರ ಡಿಸಿಷನ್ನು ತೊಗೊಳ್ಬೇಕು. ಆಸ್ತಿ ಅಂತಸ್ತಿ ಯಾರಿಗೆ ಬೇಕು? ನೆಮ್ಮದಿನೇ ಇಲ್ಲಾಂದರೆ ಪ್ರಯೋಜನ ಏನು? ಕೋಟಿಗಟ್ಟಲೆ ಹಣ ಇದ್ದು ಜೀವ ಹೊಟ್ಟೋದ್ರ ಪ್ರಯೋಜನ ಏನು ಅಲ್ಲವೇ? ಇರಲಿ, ನಾವು ಮಾತಾಡ್ತಾ ಹೋದರೆ ತುಂಬ ಜಾಸ್ತಿ ಆಗುತ್ತಿನ. ದಾಂಪತ್ಯದ ವಿರಸ ಆಗ್ತಾ ಇದ್ದರೆ ನೀವು ಈ ಥರ ಮಾಡಬೇಕಾಗತ್ತೆ. ಯಾಕಾಗುತ್ತೆ ದಾಂಪತ್ಯದ ವಿರಸ? ಪರಿಹಾರ ನಾನು ಹೇಳ್ತೀನಿ, ಆಮೇಲೆ ಪರಿಹಾರ ಬೇಕಲ್ವಾ, ವಿಡಿಯೋ ಕೊನೆಯವರೆಗೂ ನೋಡಿ, ಪರಿಹಾರ ಕೊಡ್ತೀನಿ. ಆದರೆ ಯಾಕೆ ದಾಂಪತ್ಯ ವಿರಸ ಆಗುತ್ತೆ ನಿಮ್ಮ ಜಾತಕದ ಪ್ರಕಾರ ಅನ್ನೋವಂಥದ್ದು ನಾನು ತಿಳಿಸ್ತೀನಿ. ಈಗ ಯಾಕೆ ಗುರುಗಳಾಗುತ್ತೆ? ಜಗಳ ಆಡೋದ್ರಿಂದ ಆಗುತ್ತೆ, ಒಂದೇ ಸಮಾಧಾನ ಅಲ್ವಾ? ಜಾತಕ ನೋಡೋಣ. ಆದರೆ ಅತಿದೊಡ್ಡ ದೋಷ ದಾಂಪತ್ಯದಲ್ಲಿ, ದೊಡ್ಡವಾದಂಥ ದೋಷ ಯಾವುದಂದ್ರೆ ವಿರಸ ಬರಲಿಕ್ಕೆ ಕಾರಣ, ಅದು ಭೃಗುಷಟ್ಕ ದೋಷ ಅಂತ ಬರುತ್ತೆ. ಏನಿದು ಭೃಗುಷಟ್ಕ ದೋಷ ಅಂದರೆ, ಲಗ್ನದಿಂದ ನಿಮ್ಮದು ಯಾವ ಲಗ್ನ ಇದೆಯೋ ಆ ಲಗ್ನದಿಂದ ಗಂಡು ಅಥವಾ ಹೆಣ್ಣಿನ ರಾಶಿಚಕ್ರದಲ್ಲಿ 6ನೇ ಮನೆಯಲ್ಲಿ ಶುಕ್ರನು ಇರುವುದು, 6ನೇ ಮನೆಯಲ್ಲಿ ಶುಕ್ರನಿರುವುದು, ಶುಕ್ರನು ಕುಂಡಲಿಯಲ್ಲಿ ಯಾವ ಭಾವದಲ್ಲಿದ್ದರೂ ಪರವಾಗಿಲ್ಲ, ಆದರೆ 6ನೇ ಭಾವದಲ್ಲಿದ್ದರೆ, ಅಂದರೆ 6ನೇ ಮನೆಯಲ್ಲಿದ್ದರೆ ಅದು ವಿರಸ ಉಂಟಾಗುತ್ತೆ, ಹೆಣ್ಣಿನ ಜಾತಕದಲ್ಲಾಗಲಿ ಗಂಡಿನ ಜಾತಕದಲ್ಲಾಗಲಿ. ಹಾಗಾದರೆ ಈ ಹುಡುಗಿಗೆ ಮದುವೆನೇ ಆಗಲ್ವ? ಗುರುಗಳು 6ನೇ ಮನೆಯಲ್ಲಿ ಶುಕ್ರ ಇದ್ದರೆ ಈ ಹುಡುಗನ ಮದುವೆನೇ ಆಗಲ್ವಾ? ಆಗುತ್ತೆ. ಮದುವೆಗೆ ಮುಂಚೆನೇ ಪರಿಹಾರ ಮಾಡ್ಕೊಬೇಕು, ಅದನ್ನು ನಾನು ಹೇಳಲಿಕ್ಕೆ ಬಂದಿದ್ದೀನಿ ನಿಮಗೆ. ಅದಕ್ಕೆ ಸಂಬಂಧಪಟ್ಟಾಗೆ ನೀವು ಜ್ಯೋತಿಷ್ಯವನ್ನು, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ನನ್ನು, ಒಳ್ಳೆ ನುರಿತ ಜ್ಯೋತಿಷ್ಯರನ್ನು ಭೇಟಿ ಮಾಡಿ ನೀವು ತಿಳ್ಕೊಬೇಕು ಅದನ್ನು. ಸರಿ, ಹಾಗಾದರೆ ಯಾಕೆ 6ನೇ ಮನೆಯೇ ಅಂತಂದರೆ, ವಿವಾಹ ಸ್ಥಾನ ಯಾವುದು ವೀಕ್ಷಕರೇ? ಲಗ್ನದಿಂದ 7ನೇ ಮನೆಯನ್ನು ಹೌಸ್ ಆಫ್ ಮ್ಯಾರೇಜ್ ಅಂತ ಕರಿತೀವಿ, ವಿವಾಹ ಸ್ಥಾನಾಧಿಪತಿ. ಆ 7ನೇ ಮನೆಗೆ 12ನೇ ಮನೆ ನಷ್ಟ, ಅರ್ಥ ಮಾಡ್ಕೊಳ್ಳಿ. ಯಾವ ಮನೆ? 7ನೇ ಮನೆ ಮದುವೆಗೆ ಸ್ಥಾನ, ಸ್ಥಾನಾಧಿಪತಿ. ಆ 7ನೇ ಮನೆಗೆ 12ನೇ ಮನೆಯನ್ನು ಕೌಂಟ್ ಮಾಡಬೇಕು. 7 8 9 10 11 12 ಮತ್ತು 1 2 3 4 5 6 12ನೇ ಮನೆ ಅಂದರೆ ನಷ್ಟ ಸ್ಥಾನ. 7ನೇ ಮನೆಗೆ ನಷ್ಟ ಸ್ಥಾನ 6ನೇ ಮನೆ, ಅರ್ಥ ಮಾಡ್ಕೊಳ್ಳಿ. ಸಪ್ತಮ ಸ್ಥಾನಾಧಿಪತಿಗೆ ವ್ಯಯಭಾವವಾಗಿರ್ತಕ್ಕಂಥ ಸ್ಥಾನ 6ನೇ ಮನೆ. ಆ 6ನೇ ಮನೆಯಲ್ಲಿ ಶುಕ್ರ ಇದ್ದರೆ ಅದನ್ನು ಭೃಗುಷಟ್ಕ ದೋಷ ಅಂತೀವಿ. ಅಂಥವರು ವಿವಾಹಕ್ಕೆ ಮೊದಲೇ ಪರಿಹಾರವನ್ನು ಮಾಡಿಕೊಳ್ಬೇಕು, ಇಲ್ಲಾಂದರೆ ವಿರಸ ಬರ್ತಾ ಇರುತ್ತೆ. ತಪ್ಪು ಯಾರ್ದೂ ಇರಲ್ಲ, ಗಂಡಂದೂ ಇರಲ್ಲ, ಹೆಂಡತಿದೂ ಇರಲ್ಲ, ಹೊಂದಾಣಿಕೆ ಇರಲ್ಲ, ವಿರಸ. 7ನೇ ಭಾವ ಗಂಡನಿಗೆ ಪತ್ನಿಯನ್ನು, ಹೆಂಡತಿಗೆ ಗಂಡನನ್ನು ಸೂಚಿಸುತ್ತದೆ. ಈಗ ನನ್ನ ಜಾತಕದಲ್ಲಿ 7ನೇ ಮನೆ ನನ್ನ ಹೆಂಡತಿದು, ನನ್ನ ಹೆಂಡತಿ ಜಾತಕದಲ್ಲಿ 7ನೇ ಮನೆ ನನ್ನದು,
ಅದೇ ಗಂಡ ಹೆಂಡತಿಗಿರ್ತಕ್ಕಂಥ ಸಂಬಂಧ ಜಾತಕದಲ್ಲಿ. ಸರಿ, ಆರನೇ ಭಾವವು ವಿವಾಹ ಭಾವಕ್ಕೆ ವ್ಯಯಸ್ಥಾನ. ನಾನು ಹೇಳಿದೆ ನಿಮಗೆ, ಇಲ್ಲಿ ವಿವಾಹಕ್ಕೆ ಕಾರಕನಾದ ಶುಕ್ರನು ಇರಬಾರದು, ಆರನೇ ಮನೆಯಲ್ಲಿ ಇರಬಾರದು. ಮೇಲಾಗಿ ವಿವಾಹ ಅನ್ನುವುದು ಒಂದು ಕಾಂಟ್ರಾಕ್ಟ್, ಒಪ್ಪಂದ ಇದ್ದಂಗೆ. ಹೆಂಗೇಳಿ, ಹುಡುಗಿ ತಂದೆ ತಾಯಿ, ಹುಡುಗನ ತಂದೆ ತಾಯಿ ತಾಂಬೂಲ ತಟ್ಟೆಲ್ಲ ಇಟ್ಕೊಂಡು ವಾಚಾದತ್ತ ಮಯಾ ಕನ್ಯಾ ಪುತ್ರಾರ್ಥಂ ಸ್ವೀಕೃತತ್ವಯ ಕನ್ಯಾವಲೋಕನ ವಿಧೌ ನಿಶ್ಚಿತತ್ವಂ ಸುಖೀ ಭವ ಅಂತ ಹೇಳ್ತಾರಲ್ಲ, ಏನು ಹೇಳ್ತಾರೆ, ನನ್ನ ಮಗಳನ್ನು ನಿನ್ನ ಮಗನಿಗೆ ಕೊಡ್ತಾ ಇದ್ದೀನಿ, ನಿಶ್ಚಯವಾಗಲಿ. ಕಾಂಟ್ರಾಕ್ಟ್ ಅದೊಂದು ಬೇಸಿಕ್ ಕಾಂಟ್ರಾಕ್ಟ್ ಅದು. ಅದಾದಮೇಲೆ ಮದುವೆಯಲ್ಲಿ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಕಂಠೇ ಬದ್ಧನಾಮಿ ಶುಭಗೆ ತ್ವಂ ಜೀವ ಶರದ ಶತಂ ಅಂತ ಹೇಳಿ ಆಣೆ ಮಾಡಿ ಪ್ರಾಮಿಸ್ ಮಾಡಿ ಮದುವೆ ಆಗೋದು. ಅದಾದಮೇಲೆ ಅಳಿಯನ ಹತ್ರ ಮಾವ ತಗೊಂತಾನೆ, ಏನು ಪ್ರಾಮಿಸ್ ಮಾಡಿಸ್ಕೊತಾನೆ, ಅದೊಂದು ಕಾಂಟ್ರಾಕ್ಟು. ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಚ ನಾತಿಚರಾಮಿ ಅಂತ ಕೇಳ್ತಾನೆ. ನೀನು ಧರ್ಮದಲ್ಲಿ ಅರ್ಥದಲ್ಲಿ, ಅರ್ಥ ಅಂದರೆ ಹಣ ಸಂಪಾದನೆ ವಿಚಾರ ಏನೇ ಆಗುವ ಆಸ್ತಿ ಅಂತಸ್ತು, ಕಾಮದಲ್ಲಿ ಮತ್ತು ಮೋಕ್ಷದಲ್ಲಿ ಧರ್ಮ ಕಾರ್ಯದಲ್ಲಿ ಎಲ್ಲದರಲ್ಲೂ ನನ್ನ ಮಗಳನ್ನು ಬಿಟ್ಟು ಬೇರೆ ಎಲ್ಲೂ ಹೋಗಬಾರ್ದು ನೀನು ಅಂತ ಕೇಳ್ತಾನೆ. ಯಾರು, ಹುಡುಗಿಯ ತಂದೆ. ಪ್ರಾಮಿಸ್ ಮಾಡು ನನಗೆ, ಕೇಳ್ತಾನೆ. ನಾತಿಚರಾಮಿ ನಾತಿಚರಿತವ್ಯ ನಾತಿಚರಾಮಿ ಅಂತ ಹೇಳಿ ಪ್ರಾಮಿಸ್ ಮಾಡ್ತಾನೆ. ಆ ಒಂದು ಕಾಂಟ್ರಾಕ್ಟೇ ಮದುವೆ. ಮದುವೆ ಅಂದರೆ ಒಂದು ಕಾಂಟ್ರಾಕ್ಟ್ ಇದ್ದಂಗೆ. ಆರನೇ ಮನೆ ಒಪ್ಪಂದವನ್ನು ಮುರಿಯುವಂಥ ಸ್ಥಾನ, ಅದಕ್ಕೆ ಸೂಚನೆ. ಆರನೇ ಮನೆ ಸೂಚಿಸೋದೇ ಒಪ್ಪಂದವನ್ನು ಮುರಿಯುವಂಥದ್ದು, ಬ್ರೇಕಿಂಗ್ ಆಫ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ ನಾವು. ಹಾಗಾಗಿ ಅದೊಂದು ಕಾರಣ ಆಗುತ್ತೆ. ಎರಡನೇ ಕಾರಣ, ಶುಕ್ರನು ಅಸ್ತಂಗತನಾಗಿ 10 ಡಿಗ್ರಿ ಅಂದರೆ 10 ಡಿಗ್ರಿ ಸೂರ್ಯನ ಸಮೀಪ ಇದ್ದರೆ ಅಸ್ತಂಗತ ಆಗಿಬಿಡುತ್ತೆ. ಯಾರು, ಶುಕ್ರ ಏನಾದರೂ ಅಸ್ತಂಗತನಾಗಿ ಇರೋದ್ರಿಂದ ಕೂಡ ನಿಮಗೆ ತೊಂದರೆ ಉಂಟಾಗುತ್ತೆ. ಶುಕ್ರ ಅಸ್ತಂಗತನಾಗಬಾರ್ದು, ಮದುವೆ ಅವನೇ ಅಧಿಪತಿ. ಹಂಗಿದ್ರೆ ಅಸ್ತಂಗತ ದೋಷ ಪರಿಹಾರ ಮಾಡ್ಕೊಬೋದು. ಎಲ್ಲದಕ್ಕೂ ಸರಳ ಪರಿಹಾರ ಇದೆ, ಅದನ್ನು ತಿಳ್ಕೊಳ್ಳಿ ನೀವು ಮೊದಲು. ಲಕ್ಷಗಟ್ಟಲೆ ದುಡ್ಡು ಖರ್ಚು ಮಾಡಿ ಹೋಮ ಪೂಜೆ ಮಾಡಿ ಪರಿಹಾರ ಮಾಡ್ಕೋಬೇಡಿ, ಹಣ ಲಾಸ್ ಮಾಡ್ಕೊಳ್ಬೇಡಿ, 1 ರೂಪಾಯಿ ಕಷ್ಟಪಟ್ಟು ಸಂಪಾದನೆ ಮಾಡ್ತೀರ, ಸರಳ ಪರಿಹಾರ ಮಾಡಿಕೊಳ್ಳಿ. ಇನ್ನು ಶುಕ್ರನಿಗೆ ರಾಹು ಯುತಿ ಅಥವಾ ಶನಿ ನವಾಂಶದಲ್ಲಿ, ಇದು ಅರ್ಥ ಮಾಡ್ಕೋಬೇಕು. ಶುಕ್ರನಿಗೆ ರಾಹು ಜೊತೆ ಶುಕ್ರ ಇದ್ದಾಗ ಅಥವಾ ಶುಕ್ರನು ಶನಿಯ ನವಾಂಶ, ನವಾಂಶ ಕುಂಡಲಿ, ಅಂಶ ಕುಂಡಲಿ ಅಂತ ಬರೆದಿರ್ತಾರೆ, ಅಥವಾ ನವಾಂಶ ಕುಂಡಲಿ ಇದೆಯಲ್ಲ, ಹೈಯರ್ ಅಸ್ಟ್ರಾಲಜಿಗೆ ಹೋಗಬೇಕು. ನವಾಂಶ ಕುಂಡಲಿಯಲ್ಲಿ ದ್ರೇಕ್ಕಾಣದಲ್ಲೋ, ಅಂದರೆ ಶನಿಯ ನವಾಂಶದಲ್ಲಿ ಅಥವಾ ಶನಿಯ ದ್ರೇಕ್ಕಾಣದಲ್ಲೋ ಇರುವುದರಿಂದಲೂ ಸಹ ವಿರಸ ಉಂಟಾಗುತ್ತೆ ಗಂಡ ಹೆಂಡತಿಗೆ. ಇಬ್ಬರಿಗೂ ಇರಬೇಕಾಗಿಲ್ಲ, ಒಬ್ಬರಿಗಿದ್ರೆ ಸಾಕು, ತಿಳ್ಕೊಳ್ಳಿ. ಸರಿ, ಇದೆಲ್ಲ ಕತೆ ಆಯಿತು ಗುರುಗಳೇ. ಏನೋ ನನಗೆ ಜಾತಕ ನೋಡಿದೀವೋ ನೋಡಿಲ್ವೋ, ಮದುವೆ ಆಗೋದು, ಈಗ ವಿರಸ ಇದೆ, ನಾನು ನನ್ನ ಚೆನ್ನಾಗಿಲ್ಲ, ನಾನು ನನ್ನ ಗಂಡ ಚೆನ್ನಾಗಿಲ್ಲ, ಏನೋ ಗೊತ್ತಿಲ್ಲ, ಜಗಳಗಳು ಸುಮ್ಮನೆ ಚೆನ್ನಾಗಿರ್ತೀವಿ, ಏನು ಹಣಕಾಸಿನ ತೊಂದರೆ ಇಲ್ಲ, ಮಕ್ಕಳಾಗಿದೆ, ಎಲ್ಲ ಇದೆ, ಆದರೆ ಜಗಳ, ನಮ್ಮಿಬ್ಬರಲ್ಲಿ ಹೊಂದಾಣಿಕೆ ಇಲ್ಲ, ಏನು ಮಾಡಬೇಕು ಅಂತಂದರೆ ಅದಕ್ಕೊಂದು ಪರಿಹಾರಗಳು ಹೇಳ್ತೀನಿ ನಾನು ಸರಳವಾಗಿ. ಈ ಪರಿಹಾರ ಸ್ವಾಭಾವಿಕವಾಗಿ ಬೇಸಿಕ್ಕಾಗಿ ಜನರಲೈಸ್ ಆಗಿ ಹೇಳ್ತಾರದು, ಆದರೆ ವೈಯಕ್ತಿಕ ಜಾತಕವನ್ನು ಒಮ್ಮೆ ನೀವು ನುರಿತ ಜ್ಯೋತಿಷ್ಯರಿಗೆ ತೋರಿಸಿ ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ ಮಾಡಿಸ್ಕೊಂಡು ಪರಿಹಾರ ಮಾಡ್ಕೊಳ್ಳಿ. ಪರಿಹಾರ ಈ ಥರ ಇರುತ್ತೆ, ಜ್ಯೋತಿಷ್ಯರು ಕೊಟ್ಟರು ಹಿಂಗೆ ಪರಿಹಾರ ಕೊಡ್ತಾರೆ, ಬಟ್ ಯಾವ ಪರಿಹಾರ ಮಾಡಬೇಕು, 6 ಪರಿಹಾರ ಇರುತ್ತೆ ನೋಡ್ತಿ. ತುಳಸಿ ಕಲ್ಯಾಣ, ಗಿರಿಜಾ ಕಲ್ಯಾಣ, ಪಾರ್ವತಿ ಪರಮೇಶ್ವರ ಕಲ್ಯಾಣ, ಲಕ್ಷ್ಮೀ ಶೋಭಾನೆ ಅಂತ ಒಂದು ಹಾಡು ಬರುತ್ತೆ, ಈ ಹಾಡನ್ನು ದಿನಾ ಮನೆಯಲ್ಲಿ ಹಾಡುವಂಥದ್ದು, ಕೇಳುವಂಥದ್ದು. ಮತ್ತು ಮಂಗಳ ಚಂಡಿಕಾ ಸ್ತೋತ್ರ ಪಾರಾಯಣ ಮಾಡುವಂಥದ್ದು, ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಾಡುವಂಥದ್ದು, ಐಕ್ಯಮತ್ಯ ಮಂತ್ರ ಸೂಕ್ತ ಬರುತ್ತೆ ಅದನ್ನು ಹೇಳುವಂಥದ್ದು, ಅದರದ್ದೇ ಹೋಮ ಮಾಡುವಂಥದ್ದು, ಈ ಪರಿಹಾರಗಳನ್ನು ಮಾಡಿದ್ರೆ ದೋಷ ಪರಿಹಾರ ಆಗುತ್ತೆ, ಅದಕ್ಕೆ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ, ವಿರಸ ದೂರ ಆಗುತ್ತೆ, ಪ್ರೀತಿ ಬರುತ್ತೆ, ಚೆನ್ನಾಗಿರುತ್ತೆ. ತಿಳ್ಕೊಂಡ್ರಲ್ಲ, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಮತ್ತೊಮ್ಮೆ ನಿಮ್ಮ ಜೀವನ ಸುಖಮಯವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.